ನೋಡಿ ಸರ್, ನನಗೆ ಗೊತ್ತಿಲ್ಲ, ಅವರು ತುಂಬ ಸೀನಿಯರ್ ಲೀಡರ್, ಅವ್ರಿಗೆ ನನ್ನ ಮೇಲೆ ಏನು ಸಿಟ್ಟಿದ್ದೇನೋ ಗೊತ್ತಿಲ್ಲ. 2013 ಎಲ್ಲ ಪತ್ರಿಕೆ ಹೆಡ್ಲೈನ್ಸಲ್ಲಿ ಜನಾರ್ದನ್ ರೆಡ್ಡಿ ಭಾಷಣದಿಂದ ಅವ್ರು ಸೋತೋದ್ರು ಅಂತ ಬರೆದಿದ್ರು. ಇನ್ನ ಸೇಡ್ ಏನಾದ್ರು ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಅಲ್ಲಲ್ಲ, ಒಂದು ಮಾತು, ಅವರು ಸೇಡ್ ಇಡುವಂತ ವ್ಯಕ್ತಿ ಅಲ್ಲ ಸರ್. ಒಂದು ಮಾತು ನಮ್ಗೆ ಗೊತ್ತಿದೆ ಸರ್. ನೋಡಿ ಸರ್, ಇವಾಗ ಆನೆಗುಂದಿ ಭಾಗ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಉತ್ತರ ಭಾರತದಲ್ಲಿ ಅಯೋಧ್ಯೆಗೆ ಇವತ್ತು ಪ್ರಾಧಾನ್ಯತೆ ಇದೇನೋ. ಅಲ್ಲಲ್ಲ, ಒಂದು ಸೆಕೆಂಡ್ ಇರಿ ಸರ್. ಅಣ್ಣ, ಅಲ್ಲಲ್ಲ, ಬಸವರಾಜ್ ಸೋತಿದ್ದೀರಿ. ನನ್ನ ಭಾಷಣದಿಂದ 30,000 ಓಟಲ್ಲಿ ಸೋತಿದ್ದೀರಿ. ಇವಾಗ ಗೆದ್ದಿದ್ದೀರಿ ಅಷ್ಟೇ, ಇರ್ಲಿ. ಸೋತಿಲ್ಲ ರೀ, 2013 ಅಯೋಧ್ಯೆ ಮಿನಿಸ್ಟರ್, ಅಯೋಧ್ಯೆ ಮಿನಿಸ್ಟರ್ ಅಲ್ಲ, 2008 ನಾನು ಹೇಳ್ತಾ ಇರೋದು. ಆ ಸೈಡಿನ ಇಟ್ಕೊಂಡಿದ್ದೀರಿ ಅನ್ನಂತ ನಾನು ಹೇಳ್ತಾ ಇರೋದು ಅಷ್ಟೇ ಸರ್. ಇವಾಗ ಇಡೀ ನಮ್ಮ ದೇಶದಲ್ಲಿ ಅಯೋಧ್ಯೆ ಅಂದರೆ ಉತ್ತರ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶ ಪ್ರಪಂಚ ಯಾವ ರೀತಿ ನೋಡ್ತಾ ಇದ್ದೇನೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕ್ಷೇತ್ರದ ಆನೆಗುಂದಿ ಅಂತಂದರೆ ಹನುಮಂತನ ಜನ್ಮಭೂಮಿ ಅಂತ. ಅಂಥ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದ ಪ್ರವಾಸಿಗರಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಹಂಪಿ ಮತ್ತು ಇನ್ನೊಂದು ಆನೆಗುಂದಿ ಅಂಜನಾದ್ರಿ ಪುಣ್ಯಕ್ಷೇತ್ರಕ್ಕೆ ಹನುಮಂತನ ದರ್ಶನಕ್ಕೆ ಬರ್ತಾ ಇರುವಂಥ ಪುಣ್ಯಭೂಮಿ ಅದು. ಇವಾಗ ಅವರು ಪೇಪರ್ ಸುಮ್ಮನೆ ಹೀಗೆ ತೋರಿಸಿ ತೋರಿಸಿ ಮಾತಾಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಆಗಿ ಸರ್ಕಾರ ಹೊಸದಾಗಿ ಬಂದು ತಾವಿಳ್ದಂಗೆ 2 ಆಗ್ತಾ ಇದೆ. ಈ 2 ಒಂದು ಕೇಸ್ ಕೂಡ ಆಗಿಲ್ಲ. ಇಲ್ಲಿ ಹೋಮ್ ಮಂತ್ರಿಗಳು ಕೂಡ ಇದ್ದಾರೆ, ಒಂದು ಕೇಸೂ ಆಗಿಲ್ಲ. ಅದು ನಾನಲ್ಲಿ ಶಾಸಕನಾಗಿ ಆಗಿದ್ದಕ್ಕಾಗಿಲ್ಲನ, ನಿಮ್ಮ ಸರ್ಕಾರ ಬಂದಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ. ಅವ್ರು 2018-23 ವರ್ಷಗಳಿಂದ ನಾನು ಲಿಸ್ಟ್ ನೋಡಿದೆ ನಾನು ಅವ್ರ ಹತ್ರ ಕೇಸ್ಗಳದ್ದು. ಅಲ್ಲಲ್ಲ, ಒಂದು ನಿಮಿಷ ಅಣ್ಣ.